ಮತ್ತೊಮ್ಮೆ ಸಿಎಂ ಆಗಲು ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ ಮಾತಿನ ಬಾಣ ಚದುರಂಗದ ಆಟ ದೆಹಲಿಗೆ ಪಾಠ ಮತ್ತೊಮ್ಮೆ ಸಿಎಂ ಆಗುವುದಕ್ಕೆ ಸಿದ್ದರಾಮಯ್ಯನವರು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ ರಾಜಕೀಯದ ಎಲ್ಲಾ ಪಟ್ಟುಗಳನ್ನ ಪ್ರಯೋಗಿಸುತ್ತಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಸಭೆಯ ಮಹತ್ವವನ್ನ ಸಾರಿದ್ದಾರೆ ಸಿದ್ದು ಸಿದ್ದು ಮಾತಿನ ಹಿಂದಿದೆ ಭಾರಿ ತಂತ್ರ ಕಾಂಗ್ರೆಸ್ ಎರಡನೇ ಪಟ್ಟಿ ಹೊರಬಿದ್ರೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲಿಕ್ಕಿದೆ ಇದು ಸಿಎಂ ಆಕಾಂಕ್ಷಿಗಳ ನಂಬರ್ ಗೇಮ್ ತಮ್ಮ ಬೆಂಬಲಿಗರ ಪಡೆ ಹೆಚ್ಚಿಸಿಕೊಳ್ಳಲು ಮೆಗಾ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಟಿಕೆಟ್ ಫೈನಲ್ ವಿಚಾರದಲ್ಲಿ ಸಿದ್ದರಾಮಯ್ಯ ಎಚ್ಚರಿಕೆಯ ನಡೆಯನ್ನ ಇಟ್ಟಿದ್ದಾರೆ ಸಿದ್ದು ರಣತಂತ್ರಕ್ಕೆ ಸದ್ದಿಲ್ಲದೆ ಚೆಕ್ಮೇಟ್ ನೀಡಲು ಡಿಕೆಶಿ ಕೂಡ ಸಜ್ಜಾಗಿದ್ದಾರೆ ಹೈಕಮಾಂಡ್ ಹಂತದಲ್ಲೂ ಸಿದ್ದುಗೆ ಮದ್ದು ಅರೆಯಲು ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಳ್ಳುತ್ತಿದ್ದಾರೆ ಟಿಕೆಟ್ ಪಟ್ಟಿಯಲ್ಲಿ ಮೇಲುಗೈ ಸಾಧಿಸಲು ಡಿಕೆ ಶಿವಕುಮಾರ್ ಸರ್ಕಸ್ ನಡೆಸುತ್ತಿದ್ದಾರೆ ಈಗಾಗಲೇ ಪಕ್ಷದಲ್ಲಿ ತಮ್ಮ ಪರ ಅಲೆ ಎಂಬ ಸಿದ್ದು ಪರೋಕ್ಷ ಹೇಳಿಕೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ ಕನಕಪುರ ಬಂಡೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಭಾರಿ ಒತ್ತಡವನ್ನ ಹೇರ್ತಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆಶಿಗೆ ಕೆಲ ರಾಜ್ಯ ನಾಯಕರಿಂದಲೂ ಕೂಡ ಸಪೋರ್ಟ್ ಸಿಗ್ತಾ ಇದೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವುದನ್ನ ತಡೆಯೋದೆ ಅವರ ಅಜೆಂಡಾ ಅನ್ನುವಂತದ್ದು ಹಲವಾರು ವಿಚಾರಗಳಿಂದ ಈಗಾಗಲೇ ಸಾಬೀತಾಗಿದೆ ಕಾಂಗ್ರೆಸ್ ಆಂತರಿಕ ಯುದ್ಧ ಗೆದ್ದು ಬೀಗುವ ನಾಯಕ ಯಾರು ಹಾಗಾದ್ರೆ ಸಿಎಂ ರೇಸ್ನಲ್ಲಿರುವಂತಹ ನಾಯಕರಲ್ಲಿ ಗುರಿ ತಲುಪೋದು ಯಾರು ಸಿಎಂ ರೇಸ್ನಲ್ಲಿರುವಂತಹ ನಾಯಕರಲ್ಲಿ ಗುರಿ ತಲುಪುವಂತಹ ನಾಯಕ ಯಾರು ಡಿಕೆ ಶಿವಕುಮಾರ ಅಥವಾ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯಗೆ ಮತ್ತೆ ಸಿಎಂ ಯೋಗ ಕೂಡಿ ಬರುತ್ತಾ ಡಿಕೆಶಿ ಕನಸು ನನಸು ಮಾಡಿಕೊಳ್ಳಲು ಚಾನ್ಸ್ ಸಿಗುತ್ತಾ ಹೈಕಮಾಂಡ್ ನಿಲುವು ಏನಾಗುತ್ತೆ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಆಂತರಿಕ ಯುದ್ಧ ಗೆದ್ದು ಬೀಗುವಂತಹ ಆ ನಾಯಕ ಯಾರು ಸಿದ್ದರಾಮಯ್ಯನವರ ಅಥವಾ ಡಿಕೆ ಶಿವಕುಮಾರ ಎರಡು ಬಣ ಹಲವು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ ಡಿಕೆ ಶಿವಕುಮಾರ್ ಬಣ ಹಾಗೂ ಸಿದ್ದರಾಮಯ್ಯ ಬಣ ಜನರ ಮುಂದೆ ಎಷ್ಟೇ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದ್ರು ಕೂಡ ಎರಡು ಬಣ ಇರುವಂಥದ್ದು ಪಕ್ಷಕ್ಕಾಗಿ ಒಟ್ಟಿಗೆ ದುಡಿತಾ ಇದ್ದೀವಿ ಅನ್ನುವಂಥದ್ದು ಮೇಲ್ನೋಟಕ್ಕಷ್ಟೇ ಗೊತ್ತಾಗಿತ್ತು ಹಲವು ವಿಚಾರಗಳಿಂದ ಇದು ಸಾಬೀತು ಕೂಡ ಆಗಿತ್ತು ಆದರೆ ಈಗ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಕಾಂಗ್ರೆಸ್ ಬಹುಮತ ಪಡೆದು ಕಾಂಗ್ರೆಸ್ ಗೆಲುವನ್ನು ಪಡೆದುಕೊಳ್ತು ಅಂತಂದಾಗ ಯಾರಾಗ್ತಾರೆ ಹಾಗಾದರೆ ಸಿಎಂ ಅಭ್ಯರ್ಥಿ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಒಂದು ಕಡೆ ಸಿದ್ದರಾಮಯ್ಯನವರು ಇದು ನನ್ನ ಕೊನೆ ಚುನಾವಣೆ ನನ್ನನ್ನು ಈ ಬಾರಿ ಆಯ್ಕೆ ಮಾಡಿ ಅಧಿಕಾರಕ್ಕೆ ಬರಬೇಕು ಸಿಎಂ ಆಗಬೇಕು ಅನ್ನುವಂತಹ ಕನಸನ್ನು ಕಾಣ್ತಿದ್ದಾರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ನಾನೇ ಈ ಬಾರಿಯ ಸಿಎಂ ಅಭ್ಯರ್ಥಿ ಅನ್ನುವಂತಹ ಆ ರೀತಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನ ಮುಂದುವರಿಸ್ತಾನೆ ಇದ್ದಾರೆ ಹಾಗಾಗಿ ಇವತ್ತು ದೆಹಲಿಯಲ್ಲಿ ಈ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ನಡೆಸಿದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದಾಗೆ ನನ್ನ ಪರ ಅಲೆ ಇದೆ ಬೆಂಬಲಿಗರಿಂದ ಅನ್ನುವಂತಹ ಹೇಳಿಕೆ ಬಹಳ ಚರ್ಚೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಈಗಾಗಲೇ ಚುನಾವಣಾ ಕಣ ರಂಗೇರ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಇನ್ನು ಪಕ್ಷದ ವಿಚಾರಕ್ಕೆ ಬಂದರೆ ಬಹುಮತ ಪಡೆದಂತಹ ಪಕ್ಷ ಯಾರೇ ಆದರೂ ಕೂಡ ಅಲ್ಲಿ ಸಿಎಂ ಯಾರಾಗಬೇಕು ಅನ್ನುವಂಥದ್ದು ಈಗ ಪಕ್ಷಗಳಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಯುದ್ಧ ಅದರಲ್ಲೂ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಎಷ್ಟೇ ನಾವು ಜನರ ಮುಂದೆ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದ್ರು ಕೂಡ ಒಳಗೊಳಗೆ ಅವರ ಭಿನ್ನಮತ ಸ್ಫೋಟಗೊಳ್ತಾ ಇರುವುದು ಹಲವು ವಿಚಾರಗಳಲ್ಲಿ ಸಾಬೀತಾಗಿದೆ ಇನ್ನು ಈ ನಂಬರ್ ಗೇಮ್ ಸ್ಟ್ರಾಟಜಿ ಏನು ಅನ್ನುವಂಥದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸಂತೋಷ್ ರಶ್ಮಿ ಪ್ರಮುಖವಾಗಿ ಈಗಾಗಲೇ ಚುನಾವಣೆ ದಿನಾಂಕವನ್ನು ಕರ್ನಾಟಕದಲ್ಲಿ ಘೋಷಣೆ ಮಾಡಲಾಗಿದೆ ಜೊತೆಗೆ ಕಾಂಗ್ರೆಸ್ ವಿಚಾರಕ್ಕೆ ಬಂದಿದ್ದೆ ಅದರಲ್ಲಿ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಪ್ರಬಲ ಅಭ್ಯರ್ಥಿಗಳು ಒಬ್ಬರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಬಲ ಮುಖ್ಯಮಂತ್ರಿ ರೇಸ್ನಲ್ಲಿ ಕೂಡ ಇರುವಂತಹವರು 5 ವರ್ಷ ಯಶಸ್ವಿ ಆಡಳಿತವನ್ನು ನೀಡಿರುವಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯನವರಿಗಿದೆ ಇನ್ನು ಉಳಿದಂತೆ ಕೆಪಿಸಿಸಿಯನ್ನ ಸದ್ಯ ಮುನ್ನಡೆಸುತ್ತಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸಮುದಾಯ ಹಾಗೂ ಬಹುತೇಕ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಮ್ಮ ವರ್ಚಸ್ಸನ್ನ ಬಿಂಬಿಸಿಕೊಂಡಿರುವಂತಹ ನಾಯಕರಾಗಿ ಬೆಳೆದಿದ್ದಾರೆ
ಈ ನಿಟ್ಟಿನಿಂದಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಉತ್ತಮವಾದಂತಹ ಬಾಂಧವ್ಯವನ್ನ ಇಬ್ಬರು ನಾಯಕರುಗಳು ಹೊಂದಿದ್ದಾರೆ. ಕರ್ನಾಟಕದ ಮಕ್ಕಳಿಗೆ ಕಾಂಗ್ರೆಸ್ ನಿಜಕ್ಕೂ ಕೂಡ ಚಿನ್ನದ ಗಣಿಯಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನದೇ ಆದಂತಹ ಪಾರುಪತ್ಯವನ್ನು ಹಿಡಿಬೇಕು ಅನ್ನುವಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಈಗಾಗಲೇ 124 ಅಭ್ಯರ್ಥಿಗಳ ಪಟ್ಟಿಯನ್ನು ಮೊದಲನೇ ಪಟ್ಟಿಯಲ್ಲಿ ರಿಲೀಸ್ ಮಾಡಿದೆ. ಇವತ್ತು ಎರಡನೆಯ ಪಟ್ಟಿ ರಿಲೀಸ್ ಮಾಡುವ ಮುಂಚಿತವಾಗಿ ಸಿಸಿ ಸಭೆಯನ್ನು ಸುಮಾರು 10:30ಕ್ಕೂ ಕೂಡ ಆರಂಭಿಸಲಾಗಿತ್ತು. ಮೂರುವರೆ ತನಕ ನಡೆದಂತ 3:15 ಆಸ್ಪಾಸ್ ನಮಗೆ ನಡೆದಂತ ಸುಮಾರು 5 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ. ಏಕೆಂತ ಹೇಳಿದ್ರೆ ಎರಡನೇ ಪಟ್ಟಿ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ಪಟ್ಟಿಯ ಆದ ಬಳಿಕ ಸಾಕಷ್ಟು ಗೊಂದಲದ, ಏಕೆಂತ ಹೇಳಿದ್ರೆ 2 ಅಥವಾ 3 ಹೆಸರುಗಳು ಇದ್ದಂತಹ ಕ್ಷೇತ್ರಗಳಲ್ಲಿ ಒಂದು ಹೆಸರನ್ನ ಅಂತಿಮಗೊಳಿಸುವಂತಹ ನಿರ್ಣಾಯಕ ಘಟ್ಟ ಸಿಸಿ ಸಭೆಯಾಗಿರುತ್ತೆ. ಈ ನಿಟ್ಟಿನಿಂದಾಗಿ ಸಿಸಿ ಸಭೆಯಲ್ಲಿ ಈಗಾಗಲೇ 40-50 ಹೆಸರುಗಳನ್ನ ಈಗಾಗಲೇ ಅಂತಿಮ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಇನ್ನು ಉಳಿದಂತಹ ಏನು 60 ಅಭ್ಯರ್ಥಿಗಳ ಏನು ಪಟ್ಟಿ ಇತ್ತು, ಅದನ್ನ ಇವತ್ತು ಸಂಜೆ ಮತ್ತೆ ದೆಹಲಿಯ ಕಾಂಗ್ರೆಸ್ನ ವಾರ್ ರೂಮ್ ನಲ್ಲಿ, ದೆಹಲಿಯ ಗುರುದ್ವಾರ ರಕಬ್ಗಂಜ್ ರಸ್ತೆಯಲ್ಲಿರುವಂತಹ ವಾರ್ ರೂಮ್ ನಲ್ಲಿ, ಕಾಂಗ್ರೆಸ್ ವಾರ್ ರೂಮ್ ನಲ್ಲಿ 4:30ಕ್ಕೆ ಸರಿಯಾಗಿ ಸ್ಕ್ರೀನಿಂಗ್ ಸಮಿತಿಯ ಸಭೆಯು ಕೂಡ ನಡೆಯಲಿದೆ. ಉಳಿದ 60 ಅಥವಾ ಈಗ 50 ಅಂತ ಹೇಳಲಾಗ್ತಾ ಇದೆ ಎರಡನೇ ಪಟ್ಟಿಯಲ್ಲಿ. ಉಳಿದಂತ 50 ಕ್ಷೇತ್ರಗಳ ಬಗ್ಗೆ ಸಂಪೂರ್ಣ ವಿಸ್ತೃತವಾದಂತಹ ಚರ್ಚೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ನಡೆಸಲಿದ್ದಾರೆ. ಇನ್ನು ಉಳಿದಂತೆ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಮುಖ್ಯಮಂತ್ರಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿಲ್ಲ. ಜೊತೆಗೆ ಕೋಲಾರದಿಂದ ಸ್ಪರ್ಧೆ ಮಾಡುವ ವಿಚಾರದಲ್ಲೂ ಕೂಡ ಸಾಕಷ್ಟು ಬಹಿರಂಗವಾಗಿ ಚರ್ಚೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರು ವರುಣವನ್ನ ಹೊರತುಪಡಿಸಿ ಕೋಲಾರದಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಆದ್ರೆ ಅದರ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗ್ತಿದೆ. ಬಹುತೇಕ ಪಟ್ಟನ್ನ ಹಿಡಿದಿದ್ದಾದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೋಲಾರದಲ್ಲಿ ಈಗಾಗಲೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಪಟ್ಟನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ವೇಳೆ ಸ್ಕ್ರೀನಿಂಗ್ ಸಮಿತಿಯಲ್ಲಿ ಸಂಜೆ ವೇಳೆ ನಡೆಯುವಂತಹ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದೆ, ಅದಲ್ಲಿ ಆಗ ಹೈಕಮಾಂಡ್ ಮಟ್ಟದ ನಾಯಕರುಗಳ ಗಮನಕ್ಕೆ ತಂದು ಒಂದು ಅಂತಿಮ ನಿಲುವುಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನೂ ಒಂದಿಲ್ಲಿ ಗಮನಿಸಬೇಕಾಗತ್ತೆ, ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ 2 ಕ್ಷೇತ್ರಗಳಲ್ಲಿ 2ನೇ ಬಾರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ, ಅದರಲ್ಲಿ ಮತ್ತೆ ಉಳಿದಂತಹ ಕೆಲವೊಂದಿಷ್ಟು ಪ್ರಬಲ ಕಾಂಗ್ರೆಸ್ನ ನಾಯಕರು ನಮಗೂ ಕೂಡ ಬೇರೆ 2-2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, ಯಾಕೆ ನಮಗೆ ಮಾಡಿಕೊಡಬಾರ್ದು ಅನ್ನುವಂತಹ ಪ್ರಶ್ನೆಗಳನ್ನ ಈಗಾಗಲೇ ಪರಮೇಶ್ವರ್ ಕೂಡ ಎತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ, ಅದು ಕೂಡ ಹುಟ್ಟಿಕೊಳ್ಬಹುದು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಒಂದೇ ಕ್ಷೇತ್ರದಲ್ಲಿ ಕಟ್ಟಿ ಹಾಕುವಂತಹ ರಣತಂತ್ರ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರುಗಳ ತಂತ್ರಗಾರಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ನಿಟ್ಟಿನಿಂದಾಗಿ ಇವತ್ತು ಸಂಜೆ ನಡೆಯಲಿರುವಂತಹ ಸಭೆ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇವತ್ತು ಕೆಲವೊಂದಿಷ್ಟು ಮಾಹಿತಿಗಳ ಅನ್ವಯ ಇವತ್ತು ರಾತ್ರಿ ಒಳಗಾಗಿ ಅಂದ್ರೆ 8-10 ಗಂಟೆ ಒಳಗಾಗಿ ಕಾಂಗ್ರೆಸ್ನ 2ನೇ ಪಟ್ಟಿ ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಿದೆ.